ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಾ ಮಾರಿ ಜಾತ್ರೆ ಸಂಪನ್ನ. ಗುರುವಾರ ಸಂಜೆ ತಾಲೂಕಾ ಜಾಲಿಕೋಡಿ ಸಮುದ್ರ ತೀರದಲ್ಲಿ ಮಾರಿ ಮೂರ್ತಿ ವಿಸರ್ಜನೆ. ಭಟ್ಕಳ ತಾಲೂಕಿನ ಮಾರಿ ಜಾತ್ರೆಯ ಎರಡನೆಯ ದಿನವಾದ ಗುರುವಾರ ಸಂಜೆಯ ಸಮಯದಲ್ಲಿ ಮಾರಿ ಮೂರ್ತಿಯನ್ನು ತಾಲೂಕಿನ ಜಾಲಿಕೋಡಿ ಸಮುದ್ರ ತೀರದಲ್ಲಿ ವಿಸರ್ಜನೆ ಮಾಡುವುದರ ಮೂಲಕ ಮಾರಿ ಜಾತ್ರೆ ಸಂಪನ್ನಗೊಂಡಿತು. ಮಾರಿ ಜಾತ್ರೆ ಎಂದಾಕ್ಷಣ ತಾಲೂಕಿನಲ್ಲಿ ಮಹಾಮಾಯಿ ಕರುಣಾಮೂರ್ತಿಯ ಮಂದಹಾಸಿನಿ ಮಾರಿ ಅಮ್ಮನ ಮುಖ ನಮ್ಮ ಕಣ್ಣ ಮುಂದೆ ಬರುತ್ತದೆ. ಅವಳನ್ನು ನೋಡಿದಾಕ್ಷಣ ಮನಸ್ಸು ಧನ್ಯತೆಯಿಂದ ಬೀಗುತ್ತದೆ. ಬುಧವಾರದ ನಸುಕಿನ ಸಮಯದಲ್ಲಿ ಮಾರಿಕಟ್ಟೆಯಲ್ಲಿ ಮಾರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದರ ಮೂಲಕ ಮಾರಿ ಜಾತ್ರೆ ಪ್ರಾರಂಭವಾಗಿತ್ತು. ದೂರದ ಊರಿನವರು ನಿನ್ನೆಯ ದಿನವಾದ ಬುಧವಾರ ಮಾರಿ ಹಬ್ಬವನ್ನು ತಮ್ಮ ತಮ್ಮ ಮನೆಗಳಲ್ಲಿ ಆಚರಿಸಿಕೊಂಡಿದ್ದರು. ಇಂದು ಗುರುವಾರ ನಗರ ಪ್ರದೇಶದ ಸಾರ್ವಜನಿಕರು ಮಾರಿ ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕೋಳಿಬಲಿ ತಾಲೂಕಿನಲ್ಲಿ ಮಾಮೂಲಾಗಿದ್ದು ಕೋಳಿಯನ್ನು ಬಲಿಕೊಟ್ಟರೆ ದೈವಗಳು ಸಂತೃಪ್ತಿ ಹೊಂದುತ್ತದೆ, ದೈವ ಸಂತೃಪ್ತಿ ಹೊಂದಿದರೆ ಮಾರಿ ಅಮ್ಮನು ಕೂಡ ಸಂತೃಪ್ತಳಾಗುತ್ತಾಳೆ ಎಂಬ ನಂಬಿಕೆ ಭಕ್ತಗಣಗಳಲ್ಲಿ ಮನೆ ಮಾಡಿದೆ. ಹಬ್ಬದ ಸಂದರ್ಭದಲ್ಲಿ ಅಮ್ಮನಿಗೆ ಹರಕೆ ಸೇವೆ, ಕಾಣಿಕೆ ಹುಂಡಿಗೆ ಬೆಳ್ಳಿ ಕಣ್ಣುಗಳನ್ನು ಹಾಕುವುದು, ಉಡಿ ಸೇವೆ, ಹೊರೆ ಕಾಣಿಕೆ ಮುಂತಾದ ಸೇವೆಗಳನ್ನು ಅಮ್ಮನ ಪಾದಕ್ಕೆ ಅರ್ಪಿಸುತ್ತಾರೆ. ಈ ಬಾರಿಯ ಮಾರಿ ಜಾತ್ರೆ ತುಂಬ ಸರಳತೆಯಿಂದ ಆಚರಿಸಲಾಗಿದ್ದು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಕರುಣಾಮಯಿ ಅಮ್ಮನ ದಿವ್ಯ ದರ್ಶನವನ್ನು ಪಡೆದುಕೊಂಡರು. ಎರಡನೆಯ ದಿನವಾದ ಇಂದು ಗುರುವಾರ ಬೆಳಿಗ್ಗೆಯಿಂದಲೇ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವಿಯ ಪೂಜೆಯನ್ನು ಮಾಡಿಸಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾದರು. ಹಾಗೆ ಸಂಜೆಯ ಸಮಯದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಮಾರಿ ಅಮ್ಮನ ಉತ್ಸವ ಮೂರ್ತಿಗೆ ಪೂಜಾ ಕೈಂಕರ್ಯವನ್ನು ನಡೆಸಿ ಮೆರವಣಿಗೆಯ ಮೂಲಕ ಜಾಲಿಕೋಡಿ ಸಮುದ್ರ ತೀರಕ್ಕೆ ತಂದು ಮೂರ್ತಿಯ ಕೈಕಾಲುಗಳನ್ನು ಒಂದೊಂದಾಗಿ ಕಳಚಿ ಸಮುದ್ರದಲ್ಲಿ ವಿಸರ್ಜಿಸಲಾಯಿತು. Thank you.
ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಂಗಳ ವೈದ್ಯ ಬಿಜೆಪಿ ಮುಖಂಡರಾದ ಶಿವಾನಿ ಶಾಂತರಾಮ್ ಗೋವಿಂದ ನಾಯಕ್ ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಕೃಷ್ಣ ನಾಯಕ್ ಆಸರ್ಕೇರಿ ಉದ್ಯಮಿಗಳಾದ ಶಾಂತರಾಮ್ ಹಾಗೂ ಇನ್ನಿತರ ಗಣ್ಯಾತಿ ಗಣ್ಯರು ಹಾಗೂ ಸಮಸ್ತ ಭಕ್ತಗಣ ದೈವಿ ಕಾರ್ಯದಲ್ಲಿ ಪಾಲ್ಗೊಂಡು ದೇವಿಯ ದಿವ್ಯ ದರ್ಶನವನ್ನು ಪಡೆದು ಪುನೀತರಾದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ